ಅಯೋಧ್ಯೆ ರಾಮಜನ್ಮಭೂಮಿಯಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ ಕೆಳಭಾಗದಲ್ಲಿನ ವೇದಿಕೆ ನಿರ್ಮಾಣ ಆಗಿ ಗೋಡೆ ನಿರ್ಮಾಣ ಕೆಲಸ ಆಗಿದ್ದು ಶಿಲಾಫಲಕಗಳನ್ನು ಮುಚ್ಚುವ ಕಾರ್ಯ ನಡೆದಿದೆ. ಮುಂದಿನ ಮಕರ ಸಂಕ್ರಾಂತಿ ಮುಗಿಯುವ ವೇಳೆಗೆ ರಾಮದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯ ನಡೆಯಲಿದೆ ಎಂದು ಉಡುಪಿ ಪೇಜಾವರ ಕಿರಿಯ ಶ್ರೀಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ 5 ಭಾಗಗಳಿಂದ ಶಿಲೆ, ಕಾರ್ಕಳದಿಂದ ಸೇರಿದಂತೆ ಹಲವು ಕಡೆಗಳಿಂದ ಶಿಲೆಗಳು ಬಂದಿದ್ದು ರಾಮದೇವರ ಮೂರ್ತಿ ಆಗಲಿದೆ. ಹನುಮಂತ ಜಯಂತಿ ಪರ್ವ ಕಾಲದಲ್ಲಿ ರಾಮನ ಸೇವೆ ನಮಗೆ ಹನುಮಂತ ಆದರ್ಶನಾಗಿದ್ದು ಆತನಂತೆ ಶಕ್ತಿ ಸಾಮರ್ಥ್ಯ ಮೈಗೂಡಿಸಿಕೊಳ್ಳೋಣ. ರಾಮದೇವನ ಮಂದಿರ ಕಾರ್ಯದಲ್ಲಿ ತೊಡಗಿಸಿಕೊಂಡಂತೆ ರಾಮರಾಜ್ಯದ ಕೆಲಸದಲ್ಲೂ ನಾವು ಕೈ ಜೋಡಿಸೋಣ, ರಾಮರಾಜ್ಯ ನಿರ್ಮಾಣ ಮಾಡೋಣ ಎಂದು ಸ್ವಾಮೀಜಿಗಳು ಹೇಳಿದ್ದಾರೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯ ಅತ್ಯಂತ ವೇಗವಾಗಿ ಮುನ್ನಡೀತಾ ಇದೆ, ಪ್ರಗತಿಯಲ್ಲಿದೆ. ದೇವಾಲಯದ ಪ್ಲಾಟ್ಫಾರ್ಮ್ ನಿರ್ಮಾಣ ಆಗಿ, ವೇದಿಕೆ ನಿರ್ಮಾಣ ಆಗಿ, ಸುತ್ತಲೂ ಕಂಬಗಳನ್ನೆಲ್ಲ ಇಟ್ಟು ಈಗ ಗೋಡೆ ನಿರ್ಮಾಣ ಕಾರ್ಯ ನಡೆದಿದೆ. ಇನ್ನೇನು ಇವಾಗ ಮೇಲೆ ತೊಲೆಗಳನ್ನು ಹಚ್ಚಿ ಆ ಶಿಲಾಫಲಕಗಳನ್ನು ಮುಚ್ಚುವ ಕಾರ್ಯ ಇನ್ನೇನು ಪ್ರಾರಂಭ ಆಗುತ್ತೆ. ಮುಂದಿನ ಮಕರ ಸಂಕ್ರಾಂತಿ ಮುಗಿತಾ ಇರುವಂತೇನೆ ಅಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆಯ ಕಾರ್ಯವು ಕೂಡ ನಡೆಯುತ್ತೆ. ಆ ಪ್ರತಿಮಾ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂತಹ ಶಿಲೆಗಳನ್ನು ನಮ್ಮ ಹೆಗ್ಗಡದೇವನ ಕೋಟೆ ಕರ್ನಾಟಕದಿಂದ 5 ಶಿಲೆಗಳು ಬಂದಿದ್ದಾವೆ, ಹಾಗೂ ಮಹಾಬಲಿಪುರದಿಂದ 2, ತಮಿಳುನಾಡಿನ ಮಹಾಬಲಿಪುರದಿಂದ 2 ಶಿಲೆಗಳು, ನೇಪಾಳದ ಗಂಡಕಿಯಿಂದ 2 ಶಿಲೆಗಳು, ನಮ್ಮ ಕಾರ್ಕಳದಿಂದ 1 ಶಿಲೆ, ಹೀಗೆ ಅನೇಕ ಶಿಲೆಗಳ ಸಂಗ್ರಹಣೆ ಆಗಿದೆ. ಅವುಗಳು ಉತ್ತಮವಾಗಿರತಕ್ಕಂತಹ ಶಿಲೆಯನ್ನು ಗುರುತಿಸಿ ಅದರಲ್ಲಿ ರಾಮದೇವರ ಪ್ರತಿಮಾ ನಿರ್ಮಾಣ ಅದು ಆಗತ್ತೆ. ನಿಶ್ಚಿತ ಕಾಲದಲ್ಲಿಯೇ ಪ್ರಾಣ ಪ್ರತಿಷ್ಠೆ ಕಾರ್ಯವು ನಡೆಯುತ್ತೆ. ಇವತ್ತು ಹನುಮಂತ ಜಯಂತಿಯ ಪರ್ವಕಾಲ, ರಾಮನ ಸೇವೆಯಲ್ಲಿ ಹನುಮನದ್ದು ಪ್ರಧಾನವಾಗಿರತಕ್ಕಂತಹ ಪಾತ್ರ. ಅದರಂತೆ ಆ ರಾಮನ ಸೇವೆಗೆ ಹನುಮಂತನಮ್ಮೆಲ್ಲರೂ ಕೂಡ ದೊಡ್ಡ ಆದರ್ಶ. ನಾವೆಲ್ಲರೂ ಕೂಡ ಆ ಹನುಮಂತನ ಆ ಶಕ್ತಿ ಸಾಮರ್ಥ್ಯ ಅವನ್ನೆಲ್ಲ ಮೈಗೂಡಿಸಿಕೊಂಡು ರಾಮದೇವರ ಆ ಮಂದಿರದ ನಿರ್ಮಾಣದ ಕಾರ್ಯದಲ್ಲಿ ನಾವೆಲ್ಲ ಹೇಗೆ ತೊಡಗಿಕೊಂಡಿದ್ದೇವೆ, ಅದರಂತೆ ಮುಂದೆ ರಾಮರಾಜ್ಯದ ಕಾರ್ಯ ಕೂಡ ಕನಸು ಅದು ನನಸಾಗಬೇಕು. ಆ ದಿಸೆಯಲ್ಲಿ ಕೂಡ ನಾವೆಲ್ಲರೂ ಶ್ರಮಿಸೋಣ. ರಾಮರಾಜ್ಯ ಅಂತಂದರೆ ಎಲ್ಲರೂ ಕೂಡ ಶಾಂತಿ, ಸುಭಿಕ್ಷೆ, ಕ್ಷೇಮ ಇವೆಲ್ಲವೂ ಕೂಡ ಸಮೃದ್ಧಿ. ಅಂತಹ ಕಾಲದಲ್ಲಿ ಕೂಡ ನಾವೆಲ್ಲರೂ ಕೂಡ ಹನುಮಂತನ ಉಪಾಧಿಯಲ್ಲಿ ಶ್ರಮಿಸೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.